ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಹೇಗಿದೆ ನೋಡಿ ಒಬ್ಬ ದಕ್ಷ ಅಧಿಕಾರಿ ನಿಷ್ಠಾಧಿಕಾರಿ ಈ ದೇಶದಲ್ಲಿ ನಡೆಯುವಂತ ಅಕ್ರಮಗಳನ್ನ ಬಯಲಿಗೆಳೆಯುವಂತ ಸಾಹಸಕ್ಕೆ ಕೈ ಹಾಕ್ತಾರೆ ಇನ್ನಿಲ್ಲದ ಹಾಗೆ ಒಬ್ಬರಿಗಿಂತ ಒಬ್ಬರು ಹೆಸರಾಂತ ವ್ಯಕ್ತಿಗಳನ್ನ ಬಂಧಿಸಿ ಕಾರಾಗೃಹಕ್ಕೆ ತಳ್ತಾರೆ ಅಂಥವರ ವಿರುದ್ಧ ಪಿತೂರಿಯನ್ನ ಮಾಡಲಾಗತ್ತೆ ಸಂಚನ್ನ ಮಾಡಲಾಗತ್ತೆ ಅವರನ್ನ ಪೊಲೀಸರನ್ನ ಹಿಂದೆ ಬಿಟ್ಟು ಹಿಂಬಾಲಿಸಲಾಗತ್ತೆ ದುರಂತ ಸ್ಥಿತಿ ಎಸ್ ಐ ಆಮ್ ಸ್ಪೀಕಿಂಗ್ ಅಬೌಟ್ ಸಮೀರ್ ವಾಂಖೇಡೆ ಕಳೆದ ಹದಿನೈದು ದಿನಗಳಿಂದ ಅತಿ ಹೆಚ್ಚು ಸುದ್ದಿಯಲ್ಲಿರುವಂಥ ಒಬ್ಬ ದಕ್ಷ ಅಧಿಕಾರಿ ನಿಷ್ಠಾ ಅಧಿಕಾರಿ ಪ್ರಾಮಾಣಿಕ ಅಧಿಕಾರಿ ಆತ ಮಾಡಿದ ತಪ್ಪೇನು ಬಾಲಿವುಡ್ ಸ್ಟಾರ್ ಒಬ್ಬನ ಮಗನನ್ನು ಬಂಧಿಸಿ ಕಂಬಿ ಎಣಿಸುವ ಹಾಗೆ ಮಾಡಿದ್ದು ಮಾದಕ ವ್ಯಸನಿಗಳನ್ನು ಬೆನ್ನು ಹತ್ತಿದ್ದು ಹೀಗೆ ಮಾಡಿದ್ದೇ ತಪ್ಪು ಎನ್ನುವ ಹಾಗೆ ಅವರ ವಿರುದ್ಧ ಹಿಂದಿಲ್ಲದ ಹಾಗೆ ಷಡ್ಯಂತ್ರಗಳನ್ನು ಮಾಡಲಾಗ್ತಾ ಇದೆ ಅವರ ವಿರುದ್ಧ ಸಂಚನ ಮಾಡಲಾಗ್ತಾ ಇದೆ ಸ್ವತಃ ಸಮೀರ್ ವಾಂಖೇಡೆ ಮಹಾರಾಷ್ಟ್ರದ ಡಿ ಜಿ ಪಿ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಿ ಟಿ ವಿ ಫೂಟೇಜ್ ಕೊಟ್ಟಿದ್ದಾರೆ ನನ್ನನ್ನು ಸಿವಿಲ್ ಡ್ರೆಸ್ಸಿನಲ್ಲಿ ಮುಂಬೈನ ವೋಶಿವಾಡ ಪೊಲೀಸ್ ಸ್ಟೇಷನ್ನ ಇಬ್ಬರು ಪೇದೆಗಳು ಹಿಂಬಾಲಿಸ್ತಾ ಇದ್ದಾರೆ ನಾನು ಎಲ್ಲೆಲ್ಲಿ ಹೋಗ್ತೇನೋ ನನ್ನ ಹಿಂದೆ ಅವರು ಬರ್ತಾ ಇದ್ದಾರೆ ಈ ಸಮೀರ್ ವಾಂಖೇಡೆ ಹಿಂದೂ ಮರಾಠ ಅಂತ ಬಹಳಷ್ಟು ಜನ ಅಂದ್ಕೊಂಡಿದ್ರು ಎರಡು ಸಾವಿರದ ಹದಿನೈದರಲ್ಲಿ ಇವರು ತಾಯಿ ತೀರ್ಕೋತಾರೆ ತಂದೆ ಹಿಂದೂ ಮರಾಠ ತಾಯಿ ಮುಸಲ್ಮಾನರು ಎರಡು ಸಾವಿರದ ಹದಿನೈದರಲ್ಲಿ ಅವರು ತೀರ್ಕೊಂಡ್ಮೇಲೆ ಅವರನ್ನು ಮುಸಲ್ಮಾನರ ಕಬರಸ್ತಾನಲ್ಲಿ ಅಂದರೆ ಅವರ ಸ್ಮಶಾನದಲ್ಲಿ ತಾಯಿಯನ್ನು ಹೂಳಲಾಗತ್ತೆ ಆ ಗೋರಿಗೆ ಹೋಗಿ ನಿತ್ಯ ನಮಸ್ಕಾರ ಮಾಡಿ ಬರ್ತಾರೆ ಈ ಸಮೀರ್ ವಾಂಖೇಡೆ ಗೋರಿ ಅಂದರೆ ಸಮಾಧಿ ಹೀಗೆ ಈತ ಕಬ್ರಸ್ತಾನ್ಗೆ ಹೋಗುವಾಗ ಹಿಂಬಾಲಿಸುವಂಥ ಉಶಿವಾಡ ಪೊಲೀಸರು ಈತ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಹಿಂಬಾಲಿಸಿಕೊಂಡು ಇವರ ಮೇಲೆ ನಿಗಾವಣೆ ಇಡ್ತಾ ಇದ್ದಾರೆ ಅಂತ ಸಮೀರ್ ವಾಂಖೇಡೆ ಕಂಪ್ಲೇಂಟ್ ಮಾಡಿದ್ದಾರೆ ಉದ್ದೇಶ ಏನಿರಬಹುದು ಆಲೋಚನೆ ಮಾಡಿ ಡ್ರಗ್ ಮಾಫಿಯಾ ಏನಿದೆಯಲ್ಲ ಈ ಮಾಫಿಯಾದವರಿಗೆ ಈಗ ಭಯ ಶುರುವಾಗಿಬಿಟ್ಟಿದೆ ಯಾವಾಗ ಸಮೀರ್ ವಾಂಖೇಡೆ ಜೇನುಗೂಡಿನಲ್ಲಿ ಕೈ ಹಾಕಿದರೋ ಆ ಜೇನುಗೂಡಿನಲ್ಲಿರುವಂಥ ಎಲ್ಲ ನೊಣಗಳು ಇವರ ಮೇಲೆ ಇನ್ನಿಲ್ಲದ ಹಾಗೆ ದಾಳಿ ಮಾಡ್ತಾ ಇದ್ದಾವೆ ಒಂದು ಕಡೆ ಇವರು ಮುಸಲ್ಮಾನರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ ಮಾಡಲಾಗ್ತಾ ಇದೆ ಮತ್ತೊಂದು ಭಾರತೀಯ ಜನತಾ ಪಕ್ಷ ಮಹಾರಾಷ್ಟ್ರದಲ್ಲಿರುವಂಥ ಈ ಡ್ರಗ್ ಟ್ರೇಡರ್ಸ್ ಏನಿದ್ದಾರೆ ಅವರ ಮೇಲೆ ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಇನ್ನೊಂದು ಕಡೆ ನಿಮಗೆ ಗೊತ್ತಿರಲಿ ಹತ್ತೊಂಬತ್ತರ ಎಂಬತ್ತರಿಂದ ಮಾದಕ ವ್ಯಸನದ ವ್ಯಾಪಾರವನ್ನು ಅನೂಚಾನವಾಗಿ ನಡೆಸ್ಕೊಂಡು ಬರ್ತಾ ಇರೋನು ದಾವೂದ್ ಇಬ್ರಾಹಿಂ ಆತ ಹೇಗೆ ನಡೆಸ್ತಾನೆ ಅಂತ ನೀವು ಕೇಳಬಹುದು ಆತ ಇವತ್ತ ಪಾಕಿಸ್ತಾನದ ಕರಾಚಿಯಲ್ಲಿದ್ದಾನೆ ಆದರೆ ಆತನ ಬಂಟರು ಆತನ ಚಮಚಾಗಳು ಈ ಪಾಪಿ ಲೋಕದ ಡಾನ್ಗಳು ಬಾಲಿವುಡ್ ಮೇಲೆ ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಸಿನಿಮಾಗಳಲ್ಲಿ ನಿಮಗೆ ಗೊತ್ತಿರಬಹುದು ಮೊನ್ನೆ ಆರ್ಯನ್ ಅನ್ನು ಬಂಧಿಸಿದ ಮೇಲೆ ಆತನ ಹಿಂಬಾಲಿಸಿದಂಥ ಆತನ ಜೊತೆ ಇದ್ದಂಥ ಸುಮಾರು ಇಪ್ಪತ್ತು ಜನರನ್ನು ಬಂಧಿಸಲಾಯಿತು ಅದರಲ್ಲಿ ಒಬ್ಬ ಇಮ್ತಿಯಾಜ್ ಖತ್ರಿ ಬಾಲಿವುಡ್ನ ನಿರ್ಮಾಪಕ ಈತ ಈ ಡ್ರಗ್ ಟ್ರೇಡಿಂಗ್ನಲ್ಲಿದ್ದಾನೆ ಅಂತ ಆತನನ್ನು ತನಿಖೆ ನಡೆಸಲಾಯಿತು ಇವರ ಟೋಟಲ್ ಈ ನೆಕ್ಸಸ್ ಏನಿದೆ ಇದು ಟಚ್ ಆಗಿ ನಿಲ್ಲುವುದು ಕೊನೆಗೆ ಪಾಕಿಸ್ತಾನದ ಕರಾಚಿಯಲ್ಲಿರೋದು ದಾವೂದ್ ಇಬ್ರಾಹಿಂ ಬಳಿಗೆ ಈ ದಾವೂದ್ ಇಬ್ರಾಹಿಂ ತನ್ನ ಬಂಟರ ಮೂಲಕ ಬಾಲಿವುಡ್ನಲ್ಲಿ ಎಲ್ಲ ಕಡೆ ಡ್ರಗ್ ಪೆಡ್ಲಿಂಗ್ ಮಾಡ್ತಾನೆ ಬಾಲಿವುಡ್ ಸ್ಟಾರ್ಗಳನ್ನು ಬಳಸಿಕೊಂಡು ಪಾರ್ಟಿಗಳನ್ನು ಮಾಡಿಸ್ತಾನೆ ರೇವ್ ಪಾರ್ಟಿಗಳನ್ನು ಮಾಡಿಸ್ತಾನೆ ಅವರಿಗೆಲ್ಲ ಡ್ರಗ್ಗಳನ್ನು ಹಂಚ್ತಾನೆ ಈ ಬಾಲಿವುಡ್ ಸ್ಟಾರ್ಗಳೆಲ್ಲ ಈ ವ್ಯವಹಾರದಲ್ಲಿ ಆತನ ಜೊತೆ ಕೈ ಜೋಡಿಸಿದ್ದಾರೆ ಈ ಬಾಲಿವುಡ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಬಂಡವಾಳ ಹೂಡ್ತಾ ಇದ್ದಾರಲ್ಲ ಇದೆಲ್ಲ ಪಾಪಿ ಹಣವೇ ಇದೆಲ್ಲ ಭೂಗತ ಲೋಕದಿಂದ ಬಂದಂಥದ್ದೇ ಯಾವುದೋ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಸಾವಿರಾರು ಕೋಟಿ ರೂಪಾಯಿನ ಸಿನಿಮಾ ಮೇಲೆ ಬಂಡವಾಳ ಹೂಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥ ದೊಡ್ಡ ರಿಸ್ಕನ್ನು ಆತ ತೆಗೆದುಕೊಳ್ಳೋದಿಲ್ಲ ಇದು ಬಹಳಷ್ಟು ಜನರಿಗೆ ಗೊತ್ತಿದೆ ಯಾವಾಗ ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ಸಮೀರ್ ವಾಂಖೇಡೆ ಈ ರೀತಿಯಾದಂಥ ತನಿಖೆಗಳನ್ನು ನಡೆಸ್ತಾ ಇದ್ದಾರೋ ಆವಾಗ ದೌದ್ ಇಬ್ರಾಹಿಂಗೆ ಟೆನ್ಷನ್ ಶುರು ಆಗುತ್ತೆ ದಾವುದ್ ಇಬ್ರಾಹಿಂಗೆ ಟೆನ್ಷನ್ ಶುರು ಆದ ತಕ್ಷಣ ಆತ ಬಾಲಿವುಡ್ನ ಸ್ಟಾರ್ಗಳ ಮೇಲೆ ಒತ್ತಡ ಹೇರ್ತಾನೆ ಬಾಲಿವುಡ್ ಸ್ಟಾರ್ಗಳಿಗೂ ಮುಂಬೈ ಪೊಲೀಸರಿಗೂ ತುಂಬ ಅವಿನಾಭಾವ ಸಂಬಂಧ ಇದೆ ಈ ಸ್ಟಾರ್ಗಳಿದಾರಲ್ಲ ಬಾಲಿವುಡ್ ಸ್ಟಾರ್ಗಳು ಇವರು ಬೇರೆ ಕಡೆ ಕಾರ್ಯಕ್ರಮಕ್ಕೆ ಹೋದರೆ ಕೋಟ್ಯಾಂತ್ ರೂಪಾಯಿ ಸಂಭಾವನೆಯನ್ನು ಪಡಿತಾರೆ ಆದರೆ ಪೊಲೀಸ್ ಪಾರ್ಟಿಗಳಲ್ಲಿ ಉಚಿತವಾಗಿ ಹೋಗಿ ನರ್ತಿಸಿ ಬರ್ತಾರೆ ನೀವು ಹಲವಾರು ಕಾರ್ಯಕ್ರಮಗಳನ್ನು ನೋಡಿರಬಹುದು ಯಾವಾಗ ಈ ರೀತಿ ತಮಗೆ ತೊಂದರೆ ಆಗಿದೆ ಅಂದ ತಕ್ಷಣ ಈ ಬಾಲಿವುಡ್ ಸ್ಟಾರ್ಗಳು ಮುಂಬೈ ಪೊಲೀಸರನ್ನು ಬೆನ್ನಟ್ಟಿದ್ದಾರೆ ಬೆನ್ನು ಬಿದ್ದು ಹೇಗಾದರೂ ಮಾಡಿ ಸಮೀರ್ ವಾಂಖೇಡಿಯನ್ನು ಬಲೆಗೆ ಹಾಕಿ ಅಂತ ಕೇಳ್ಕೊಂಡಿದ್ದಾರೆ ಆವಾಗ ಮುಂಬೈ ಪೊಲೀಸರು ಓಶಿವಾಡ ಪೊಲೀಸರನ್ನ ಸಂಪರ್ಕಿಸಿ ಪೇದೆಗಳನ್ನು ಅಲ್ಲಿಗೆ ಬಿಟ್ಟಿದ್ದಾರೆ ಎಲ್ಲೆಲ್ಲಿ ಹೋಗ್ತಾರೆ ಯಾರ್ಯಾರು ಹಿಡಿತಾರೆ ಯಾರ್ಯಾರು ತನಿಖೆ ಮಾಡ್ತಾಯಿದ್ದಾರೆ ಯಾವ ಸುಳಿವು ಸಿಗ್ತಾ ಇದೆ ಎಲ್ಲಿ ತಮ್ಮ ಮನೆಗೆ ಬರ್ತಾರೋ ಅನ್ನುವಂಥ ಗಾಬರಿಯಲ್ಲಿ ಈ ಪೊಲೀಸರ ಮೂಲಕ ನಡೀತಾ ಇರುವಂತಹ ಸುಳಿವಿನ ಬಗ್ಗೆ ಅನೂಚಾನವಾಗಿ ಎಲ್ಲ ವಿವರಗಳನ್ನು ನೀಡಲಿಕ್ಕೆ ಒಂದು ದೊಡ್ಡದಾದಂಥ ಒಂದು ಮೋಡ ಸಪ್ರೆಂಡೆಯನ್ನು ಸೃಷ್ಟಿ ಮಾಡಲಾಗ್ತಾಯಿದೆ ಅದರ ಫಲಶ್ರುತಿ ಇವತ್ತು ಸಮೀರ್ ವಾಂಖೇಡೆ ಕೊಟ್ಟಂಥ ಕಂಪ್ಲೇಂಟು ಈ ಏನು ಮಾಡ್ತಾರೆ ಸಮೀರ್ ವಾಂಖೆಡೆ ಯಾರ ಮನೆಗೆ ಹೋದರು ಯಾರನ್ನ ಹಿಡಿದ್ರು ಯಾರನ್ನ ಮೇಲೆ ಮತ್ತೆ ನೆಕ್ಸ್ಟ್ ಯಾರು ಬಂದು ಸಿಗಾಕೋತಾರೆ ಈ ರೀತಿಯಾದಂಥ ಮಾಹಿತಿ ತಮಗೆ ಲಭ್ಯ ಆಗಲಿ ಅಂತ ಈ ಡ್ರಗ್ ಪೆಡ್ಲರ್ಗಳು ಈ ಬಾಲಿವುಡ್ ಸ್ಟಾರ್ಗಳು ಇನ್ನಿಲ್ಲದ ಹಾಗೆ ಗಾಬರಿಯಾಗಿ ಕಂಪಿತಗೊಂಡು ತಳಮಳಗೊಂಡು ಪೊಲೀಸರನ್ನು ಹಿಂದಗಡೆ ಬಿಟ್ಟಿದ್ದಾರೆ ನಿಮಗೆ ಗೊತ್ತಿದೆ ಮಹಾರಾಷ್ಟ್ರ ಪೊಲೀಸರ ಹೆಸರು ಎಷ್ಟು ಹಾಳಾಗಿ ಹೋಗಿದೆ ಅಂತ ಸ್ವತಃ ಅಲ್ಲಿಯ ಹೋಮ್ ಮಿನಿಸ್ಟರ್ ಅನಿಲ್ ದೇಶ್ಮುಖು ನಾಲ್ಕು ಬಾರಿ ಇಡಿ ದಾಳಿಗೆ ಒಳಗಾದರೂ ಈಗ ಬಂಧನಕ್ಕೆ ಒಳಗಾಗ್ತಾ ಇದ್ದಾರೆ ಅಲ್ಲಿದ್ದಂಥ ಸಚಿನ್ ವಾಗ್ಳೆ ಅನ್ನುವಂಥ ಜೈಲಿಗೆ ಹಾಕಲಾಗಿದೆ ಅಲ್ಲಿಯ ಕಮಿಷನರು ಸ್ವತಃ ಹೋಮ್ ಮಿನಿಸ್ಟರ್ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಇಂಥ ಪರಿಸ್ಥಿತಿಯಲ್ಲಿ ಮಹಾರಾಷ್ಟ್ರ ಪೊಲೀಸರಿದ್ದಾರೆ ಇವತ್ತು ಒಬ್ಬ ದಕ್ಷ ಅಧಿಕಾರಿ ಕೆಲಸ ಮಾಡ್ತಾಯಿದ್ದಾರೆ ಸಮೀರ್ ವಾಗ್ಳೆ ಅಂಥೇಳಿ ಅಂಥವ್ರಿಗೆ ಸಹಾಯ ಮಾಡಿ ಹೇಗಾದರೂ ಮಾಡಿ ಅಲ್ಲಿರುವಂಥ ನೆಕ್ಸಸ್ಸನ್ನು ಬಯಲುಗೇಳುವಂಥ ಕೆಲಸಕ್ಕೆ ಪೂರಕವಾಗಿ ನಿಲ್ಲಬೇಕಾದಂಥ ಮಹಾರಾಷ್ಟ್ರ ಪೊಲೀಸರು ಅವರ ವಿರುದ್ಧ ಸಂಚನ ಮಾಡಿ ಹೇಗಾದರೂ ಮಾಡಿ ಸಮೀರ್ ವಾಗ್ಳೆಯನ್ನು ಅಲ್ಲಿಂದ ಎತ್ತಂಗಡಿ ಮಾಡಿಸ್ಬೇಕು ಅಂತ ನೋಡ್ತಾಯಿದ್ರೆ ಆದರೆ ದುರ್ದೈವ ವಶಾತ್ ಮತ್ತೆ ಆರು ತಿಂಗಳ ಕಾಲ ಕೇಂದ್ರ ಸರ್ಕಾರ ಸಮೀರ್ ಸಮೀರವಾಗಳೆಗೆ ಎಕ್ಸ್ಟೆನ್ಷನನ್ನು ಕೊಟ್ಟಿದೆ ಮಹಾರಾಷ್ಟ್ರ ಪೊಲೀಸರು ಸರಿಯಾಗಿ ನಿಭಾಯಿಸಿದರೆ ಇವತ್ತು ಕೇಂದ್ರ ಎನ್ ಸಿ ಬಿ ಬಂದು ಇವತ್ತು ಇಲ್ಲಿ ಮಾದಕ ವ್ಯಸನಗಳನ್ನು ಹಿಡಬೇಕಾದ ಅಗತ್ಯ ಇರಲಿಲ್ಲ ಅವರು ಸರಿಯಾಗಿ ತಮ್ಮ ಕರ್ತವ್ಯವನ್ನು ನಿಭಾಯಿಸಿಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ಇಂಥ ದೊಡ್ಡದಾದಂಥ ತಂಡ ಇವತ್ತು ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಬಂದಿದೆ ಮಹಾರಾಷ್ಟ್ರ ಪೊಲೀಸರಿಗೆ ನಾಚಿಕೆ ಅನ್ನೋದಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ದಕ್ಷಾಧಿಕಾರಿಯ ವಿರುದ್ಧ ಈ ರೀತಿ ಪಿತೂರಿ ಮಾಡ್ತಾರಲ್ಲ ಇವರು ನಾಳೆ ಮಹಾರಾಷ್ಟ್ರದ ಜನತೆಗೆ ಏನಂತ ಉತ್ತರ ಕೊಡ್ತಾರೆ ಕಾದು ನೋಡೋಣ ಹೊಸ ಸಂಚಿಕೆಯೊಂದಿಗೆ ಮತ್ತೆ ಬರ್ತೇನೆ ನಮಸ್ಕಾರ